ಸರ್ ನಮಸ್ಕಾರ ಸರ್. ಏನ್ ಸರ್ ಇಲ್ಲಿ ಎ ಟಿ ಎಂ? ಓಕೆ ಸರ್, ಒಂದು ಸೆಲ್ಫಿ ತಗೊಳ್ಳೋಣ ಸರ್. ಆವಾಗ್ಲೂ ತೆಗಿಸ್ಕೊತೀರ ಸರ್, ಫೇಸ್ಬುಕ್ ಅಲ್ಲಿ ಹಾಕೋಣ ಅಂತ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳೋಣ ಅಂತಿದ್ದೆ. ನಾನು ಆಕ್ಟಿಂಗ್ ಸೇರ್ಕೊಳ್ಳೋಣ ಅಂತ ಇದ್ದೀನಿ ಸರ್. ಸರ್ ಈ ಆಕ್ಟಿಂಗ್ ಸೇರ್ಕೋಬೇಕಾದ್ರೆ ನಾವು ದುಡ್ಡು ಕೊಟ್ಟು ಸೇರ್ಕೋಬೇಕು ಅಥವಾ ಅವರೇ ನಮಗೆ ದುಡ್ಡು ಕೊಡ್ತಾರಾ ಸರ್ ಸೇರಿದ್ಮೇಲೆ? ಏನ್ ಸರ್ ನೋಡ್ರಿ, ಗೊತ್ತಾಯ್ತು ಬಿಡಿ ಸರ್, ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ರೆ. ಆಕ್ಟರ್ ಅಲ್ಲ ಎಷ್ಟಿದ್ರು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಸೆಲ್ಫಿ ಸರ್. ಥ್ಯಾಂಕ್ ಯು. ನಾನು ಹೇಳೋ ಕಥೆಗಳಲ್ಲಿ ಮೈಂಡ್ ಮತ್ತೆ ಬಾಡಿಗೆ ಒಂದು ಕನೆಕ್ಷನ್ ಇರುತ್ತೆ ಅಂತ ಹೇಳಿದ್ದೆ. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಕತೆ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದು ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ನನಗೆ ಮೂರು ಅಭ್ಯಾಸಗಳಿದೆ. ಒಂದು ತಿನ್ನೋದು, ಎರಡು ಓಡೋದು, ಮೂರು ಓಡಾಡೋದು. ನನಗೆ ಬೇಕು ಅನಿಸಿದಾಗ ಇಷ್ಟ ಬಂದಿದ್ದನ್ನು ತಿಂತೀನಿ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನನಗೆ ಹೊಸ ಜನರನ್ನ ಮೀಟ್ ಮಾಡಬೇಕು ಅನ್ನಿಸಿದಾಗ ಊರೂರು ತಿರುಗ್ತೀನಿ, ಟೂರ್ ಹೊಡಿತೀನಿ, ಪರಿಚಯ ಅಲ್ಲಿರೋ ಜನರನ್ನ ಗಂಟುಗಟ್ಟಲೆ ಮಾತಾಡಿಸ್ತೀನಿ. ನಾವೀಗ ಒಂದು ಬಟ್ಟೆ ಹಾಕಿದ ಕೂಡಲೇ ಒಂದು ಮನೆ ಆಗಬೇಕು. ಬಟ್ಟೆ ಇಡ್ಲಿಕ್ಕೆ, ಬಟ್ಟೆ ಇಡ್ಲಿಕ್ಕೆ ಒಂದು ಮನೆ ಆದ ಕೂಡಲೇ ಒಂದು ಯಾರಾದರೂ ಬೇಕು. ಅದಕ್ಕೆ ಮನೆ ಆದ ಕೂಡಲೇ ಅಡುಗೆ ಆಗಬೇಕಾ, ಊಟ ಆಗಬೇಕು, ಊಟ ಆದ ಕೂಡಲೇ ಒಂದು ಸಂಸಾರ ಬೇಕು. ಸಂಸಾರ ಮಾಡಿದ ಕೂಡಲೇ ಇನ್ನೊಂದು ಬೆಕ್ಕ ನಾಯ ಎಲ್ಲ ಸಾಕಬೇಕು. ಅಂತಹದ್ದು ಪರಿಗ್ರಹ ಆದ ಕೂಡಲೇ ಸಂಸಾರ ಪರಿಗ್ರಹ ಅಂತೇಳಿ ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗುವವರೇ ತಪಸ್ವಿಗಳು ಅಂತ. ನನಗೊಬ್ಬನೇ ಇರಬೇಕು ಅನ್ನಿಸ್ದಾಗ ಓಡ್ತೀನಿ. ನಾನು ಇದುವರೆಗೂ ಸುಮಾರು 9,000 ಕಿಲೋಮೀಟರ್ ಓಡಿರ್ಬೋದು. ಓಡುವಾಗ ನಾನು, ನನ್ನ ಗುರಿ ಮತ್ತು ನನ್ನ ಗುರಿ ತಲುಪೋವರೆಗೂ ನನ್ನ ಯೋಚನೆಗಳು. 2009 ನಾನು ನನ್ನ ಮೊದಲೇ ಮ್ಯಾರಥಾನ್ ಓಡಿದ್ದು. ಅದಕ್ಕೆ ಸ್ಫೂರ್ತಿ ಯಾರು ಗೊತ್ತಾ? ಇವರೇ, ಅಜಿತ್ ತಾಂಡೂರ್. ಇವರು ಮೈಸೂರಿನಲ್ಲಿರ್ತಾರೆ. ಈ ವಯಸ್ಸಿನಲ್ಲೂ ಒಳ್ಳೆ ಜಿಂಕೆ ಜಿಂಕೆ ಥರ ಓಡ್ತಾರೆ. ಇವ್ರಿಗೀಗ 57 ವರ್ಷ. ನಾನು 2009 ಓಡಕ್ಕೆ ಅಂತ ಶುರು ಮಾಡಿದಾಗ 123 ಕೆಜಿ ಇದ್ದೆ. ಮ್ಯಾರಥಾನ್ ಓಡೋದು ಪ್ರೈಸ್ ಗೆಲ್ಲಕ್ಕಲ್ಲ, ಅದು ಜೀವನಕ್ಕೆ ಒಂದೊಳ್ಳೆ ಯೋಚನೆಗೆ ಅನ್ನೋದನ್ನ ನಾನು ಇವರಿಂದ ಕಲಿತೆ. ದಿನ ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಓಡ್ತಾರೆ, ವಾರಕ್ಕೆ 2 ಸಲ 90 ಕೆರೆನಲ್ಲಿ ಈಜ್ತಾರೆ. ಇಷ್ಟು ಸಾಲದು ಅಂತ ಅವ್ರು ತಿನ್ನೋದನ್ನ ಅವ್ರ ಮನೇಲಿ ಅವರೇ ಬೆಳೀತಾರೆ. ಇವ್ರ ಲೈಫ್ ನೋಡಿ ನನಗೆ ತುಂಬ ಖುಷಿಯಾಯಿತು. ಅವ್ರ ತಂದೆ, ಅವ್ರ ಫ್ಯಾಮಿಲಿ, ಅವ್ರ ನಾಯಿಗಳ ಜೊತೆಗೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ. 57 ವಯಸ್ಸಿನಲ್ಲೂ 42 ಕಿಲೋಮೀಟರ್ನ ಬರೀ 3.5 ಗಂಟೆನಲ್ಲಿ ಓಡ್ತಾರೆ ಅಂದರೆ ಅವ್ರ ಫಿಟ್ನೆಸ್ಗೆ ಒಂದು ಸಲ. ಓಡೋದೇನೋ ಅಜಿತ್ ಸರ್ ಕಲಿಸ್ಬಿಟ್ರು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ಅಲ್ಲಿ ನೋಡ್ತಾ ಇದ್ದೀರಲ್ಲ ಆಪರೇಷನ್ ವಿಡಿಯೋ, ಅಲ್ಲಿ ಕಾಲು ಒಂದು ನಟ್ ಹಾಕ್ತಾ ಇದ್ದಾರೆ, ಅದು ನನ್ನ ಕಾಲ್ಗೇನೆ. ಒಂದು ಆಕ್ಸಿಡೆಂಟ್ ಆಯಿತು, ಅವಾಗ ಕಾಲ್ಗೆ ಆಪರೇಷನ್ ಮಾಡಿ 2 ನಟ್ ಹಾಕಿದ್ರು. ಅವಾಗಲೇ ನನ್ನ ಮೈಂಡ್ಗೂ ಬಾಡಿಗೂ ಇರೋ ಒಂದು ಕನೆಕ್ಷನ್ನು ಕಟ್ಟಾಗಿದ್ದು. ಇವಾಗ ಮೊದಲಿನ ಥರ ಓಡೋಣ ಅಂತ ಆಸೆ, ಆದರೆ ಆಗ್ತಾ ಇಲ್ಲ.
ಯಾರೋ ನನ್ನನ್ನು ಅಣಗಿಸ್ತಾ ಇದ್ದಾರೆ ಅನ್ನೋ ಫೀಲಿಂಗು. ಎಷ್ಟೋ ಸಲ ನನ್ನ ಭ್ರಮೆ ಅಂತ ಅನ್ಕೊಂಡ್ರು, ಮತ್ತೆ ಮತ್ತೆ ಅಣಗಿಸ್ತಾರೆ ಅನ್ನೋ ಫೀಲಿಂಗು ನನ್ನ ಕಾಡ್ತಾನೆ ಇತ್ತು. ನನಗೆ ಅರ್ಥ ಆಗಿದ್ದೇನು ಗೊತ್ತಾ, ಇವಾಗ ನನಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಯಾರು ಅಂತ ನೀವೇ ನೋಡಿ. ಎಷ್ಟು ಕಾಡ್ತಾರೆ ಅಂದ್ರೆ, ಏನೇ ಶುರು ಮಾಡಿದ್ರು ನಿನ್ ಕೈಯಲ್ಲಿ ಆಗಲ್ಲ ಮಾಡಲ್ಲ ಅಂತ ಫಸ್ಟ್ ಅಡ್ಗಾಲ್ ಹಾಕದ್ ಇವ್ರೆ. ಇವ್ರನ್ನ ಹೆಂಗಾದ್ರೂ ಮಾಡಿ ಒದ್ದು ಓಡಿಸೋಣ ಅಂತ ಆಸೆ, ಆದ್ರೆ ಆಗ್ತಾನೆ ಇಲ್ಲ. ಈ ಆಗಲ್ಲ ಮಾಡಲ್ಲ ಇವರಿಬ್ಬರನ್ನ ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ಒಬ್ಬ ವ್ಯಕ್ತಿ ನಾಪಕಕ್ಕೆ ಬರ್ತಾನೆ. ಜಯಂತ್ ಚಿಕ್ಕ ವಯಸ್ಸಲ್ಲೇ ಆಟ ಆಡಬೇಕಾದ್ರೆ ಕರೆಂಟ್ ಶಾಕ್ ಹೊಡೆದು ತನ್ನ ಎರಡೂ ಕೈಗಳನ್ನ ಕಳ್ಕೊಂಡ. ಆಮೇಲೆ ಜೀವನ ಬದಲಾಯಿತು. ಇವರ ಅಪ್ಪ ಅಮ್ಮ, ಅವನ ಫ್ರೆಂಡ್ಸು, ಅವನ ತಮ್ಮ ಅವನ ಇನ್ನೊಂದು ಕೈದ ಹಾಗೆ. ಅವರ ಅಪ್ಪ ಅವನಿಗೆ ಬಟ್ಟೆ ಬದಲಾಯಿಸ್ತಾರೆ. ಅಮ್ಮ ತಿನ್ನಿಸ್ತಾರೆ. ತಮ್ಮ ಹಲ್ಲು ಉಜ್ಜಿಸ್ತಾನೆ. ಆದರೆ ದಿನ ಬೆಳಗ್ಗೆ ಎದ್ದು ಇವನಿಗೆ ಟಾಯ್ಲೆಟ್ ಯಾರು ಮಾಡಿಸ್ತಾರೆ? ಈ ಥರದ ಪರ್ಸನಲ್ ಕೆಲಸನ ಇನ್ನೊಬ್ರಿಗೆ ಮಾಡಿ ಅಂತ ಕೇಳಬೇಕು ಅಂದರೆ ಯಾರಿಗೆ ಆಗಲಿ ಬೇಜಾರಾಗೇ ಆಗತ್ತೆ, ಕೋಪ ಬಂದೇ ಬರುತ್ತೆ. ಜೀವನ ಎಲ್ಲ ಕಲಿಸತ್ತೆ ಅಂತ ಹೇಳ್ತಾರೆ, ಅದು ಸತ್ಯ. ನಮಗೆ ಬೇಕು ಅಂದಾಗ ಹೆಂಗಾರು ಮಾಡಿ ಅದನ್ನು ನಾವು ಕಲಿತೇ ಕಲಿತೀವಿ, ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಜಯಂತ್ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಜಯಂತ್ಗೆ ಸಿಕ್ಕ ಮೊದಲ ಕೆಲಸ ಒಬ್ಬ ಟೆಲಿಫೋನ್ ಆಪರೇಟರ್ ಆಗಿ. ನಾವು ಕೈನಲ್ಲಿ ಮಾಡೋ ಕೆಲಸಗಳನ್ನ ಜಯಂತ್ ತನ್ನ ಕಾಲಲ್ಲಿ ಮಾಡ್ತಾನೆ. ಹಲ್ಲಿಲ್ದಿರೋನ್ಗೆ ಕಡಲೆ ಆಸೆ ಅಂತಾರೆ, ಆದರೆ ಇಲ್ಲಿ ಕೈಯಿಲ್ಲದವನ್ಗೆ ಚಪ್ಪಾಳೆ ಆಸೆ. ಅಸಾಧ್ಯವನ್ನು ಸಾಧ್ಯ ಮಾಡಕ್ಕೆ ಹೊರಟಾಗ ಮೊದಲು ಕಾಣದೆ ಆಗಲ್ಲ ಮಾಡಲ್ಲ. ಅದನ್ನು ದಾಟಿ ಜಯಂತ್ ಹೇಗೆ ಮುಂದಕ್ಕೆ ಹೋಗ್ತಾನೆ?
ಆತ್ಮ ಅಂದ್ರೇನು? ಇಲ್ಲಿದೆಯಾ ಆತ್ಮ, ಇಲ್ಲಿದೆಯಾ ಆತ್ಮ ಅಂದ್ರೆ ಇದು ಮನಸ್ಸಿನಲ್ಲಿರ್ತಕ್ಕಂಥದ್ದು ಆತ್ಮ, ಇದು ಬುದ್ಧಿ, ಇಂಟಲೆಕ್ಟ್ ಅಂತ ಕರಿತೀವಿ. ಆತ್ಮದಿಂದ ಬುದ್ಧಿ, ಬುದ್ಧಿಯಿಂದ ಆತ್ಮ ಅಲ್ಲ. ಆತ್ಮ ಬಂದು ನೆಲೆಗೊಂಡ ಮೇಲೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಅದನ್ನು ಆತ್ಮಸ್ಥೈರ್ಯ ಇದ್ದ ಮನುಷ್ಯ ಜೀವನದಲ್ಲಿ ಎಲ್ಲವನ್ನು ಸಾಧಿಸಬಹುದು ಅಂತ ಹೇಳೋದೆ ಸಂಸ್ಕೃತ ಭಾಷೆ ಒಂದು ವಿಶೇಷತೆ. ಇನ್ನೊಂದು ನಾನು ನಿಮ್ಗೆ ನೆನಪಿಸ್ತೀನಿ, ಭಗವದ್ಗೀತೆ ಪ್ರಾರ್ಥನಾ ಸಭೆಯಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ವಿ, ನೆನಪಿದೆ ಅನ್ಸುತ್ತೆ. ಅದ್ರಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಉದ್ಧಾರೆಯೇದ್ ಆತ್ಮಾನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನೋಡ, ನಿನ್ ಬಾಯಲ್ಲಾಗ್ಲೇ ಬಂದ್ಬಿಡ್ತ ಅದು. ಅಂದ್ರೆ ಉದ್ಧಾರೆಯೇತ್ ಆತ್ಮನ ಆತ್ಮಾನಂ. ಮನುಷ್ಯ ಇನ್ನೊಬ್ಬನ ನಂಬ್ಕೊಂಡು ಕೂತ್ಕೋಬಾರ್ದು, ಅವ್ನು ನನಗೆ ಸಹಾಯ ಮಾಡ್ಲಿ, ಇವ್ ನನ್ ಸಹಾಯ ಮಾಡ್ಲಿ ಅಂತ. ನನಗ್ ನಾನೇ ಸಹಾಯ ಮಾಡ್ಕೋತೀನಿ, ನಾನಿದನ್ನ ಸಾಧಿಸಬಲ್ಲೆ ಅಂತ ಯಾರಿಗೂ ಉತ್ಕಟವಾದ ಇಚ್ಛೆ ಇದೆ ಅದೇ ಸ್ಥೈರ್ಯ. ಇಚ್ಛೆ ಬೇರೆ, ಸ್ಥೈರ್ಯ ಬೇರೆ. ಇಚ್ಛೆ ಬಂದ ತಕ್ಷಣ ಬರೀ ಥಿಯರಿಟಿಕಲ್ ಆಯ್ತು, ಸ್ಥೈರ್ಯ ಅನ್ನೋದು ಪ್ರಾಕ್ಟಿಕಲ್ ಆಯ್ತು. ನೀನ್ ಇಚ್ಛೆಯನ್ನ ಸ್ಥೈರ್ಯವಾಗಿ ಬದಲಾಯಿಸ್ಕೋಬೇಕು. ಅದು ಬದಲಾಯಿಸ್ಕೋಬೇಕಾದ್ರೆ ಬೇಕಾಗಿರೋದು ಮನಸ್ಸು ಮತ್ತು ಬುದ್ಧಿ. ಬುದ್ಧಿ ಒಂದೇ ಸ್ತರವಾಗಿದ್ರೆ ಮುಂದೆ ಹೇಳಿ ಸರ್ ಶ್ಲೋಕ. ಉದ್ಧರೇತ್ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇತ್. ಆತ್ಮವನ್ನ ಪ್ಯೂರಿಫೈ ಮಾಡೋದು ಯಾವುದು ಅಂತ ಹೇಳಿದ್ರೆ ಇನ್ಯಾವುದು ಹೊರಗಿನ ವಸ್ತು ಅಲ್ಲ, ಆತ್ಮವೇ. ಅಂದ್ರೆ ಎಷ್ಟು ಒಳ್ಳೆಯ ವಿಜ್ಞಾನ ಸೈನ್ಸ್ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದೇ ತನಗೆ ತಾನೇ ಪ್ಯೂರಿಫೈ ಆಗುತ್ತೆ ಯಾವಾಗ ನಮ್ಮ ಚಿಂತನೆಗಳು ಪಾಸಿಟಿವ್ ಆಗಿದ್ದಾಗ. ಆತ್ಮೈವ ಹ್ಯಾತ್ಮನೋ ಬಂಧು. ಆತ್ಮನಕ್ಕೆ ಆತ್ಮನೇ ಬಂಧು. ನಮ್ಮ ರಿಲೇಟಿವ್ಸ್ ಯಾರಪ್ಪ ಅಂದ್ರೆ ನಮಗೆ ನಾವೇ ರಿಲೇಟಿವ್ಸ್. ಆತ್ಮೈವ ರಿಪುರಾತ್ಮನ, ಇದು ಬಹಳ ಚೆನ್ನಾಗಿ ನೆನಪಿಸ್ಕೋಬೇಕು. ಯಾಕಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು ಅರಿಷಡ್ವರ್ಗ. ಅರಿಷಡ್ವರ್ಗಂಗಳಂ ಗೆಲ್ವೋಡೆ ತೆರೆಬಲ್ಲರ್ ಕೊಣಯಪ್ಪುದೈ ಹರಹರ ಶ್ರೀಚನ್ನ ಸೋಮೇಶ್ವರ. ಸೋಮೇಶ್ವರ ಶತಕ 12ನೇ ಶತಮಾನದಲ್ಲಿ ಕವಿ ಸೋಮೇಶ್ವರ ರಚನೆ ಮಾಡಿದ್ದು. ಯಾರು ಯಾರು ಶತ್ರುಗಳು ನಮ್ಮ ದೇಹದಲ್ಲೇ ಇರೋರನ್ನ ಕಂಟ್ರೋಲ್ ಮಾಡ್ಕೊಳ್ಳಲ್ವ, ಅವನು ಎಲ್ಲರಿಗೂ ಶತ್ರು ಆಗ್ತಾನೆ. ಬೇರೆಯವರು ನನಗೆ ಹೆಲ್ಪ್ ಮಾಡ್ಲಿ ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಹಾಗಿದ್ರೆ ಜಯಂತ್ ಸ್ವಿಮ್ ಮಾಡಕ್ ಆಗ್ತಿತ್ತ? ಆಗಲ್ಲ ಅಂತ ಹೇಳೋದು ನಾನೇ, ಆಗತ್ತೆ ಅಂತ ಹೇಳಿ ಅದನ್ನು ಮಾಡೋದು ನಾನೇ. ಸೊ ಈಗ ಹೇಳಿ, ನಾವ್ ಏನ್ ಆಗ್ಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಯೋಚಿಸ್ತಾರೆ. ಮತ್ತೆ ಸಿಗ್ತೀನಿ ಇನ್ನೊಂದು ಕಥೆಯೊಂದಿಗೆ, ಅಲ್ಲಿವರೆಗೂ ಓಡ್ತಿರ್ತೀನಿ ನಿಮ್ ಯೋಚನೆಯಲ್ಲಿ. ಜೋಶಿ.